ॐ सहना भवतु सह नौ भुनक्तु सह वीर्यङ्करवावहै तेजस्विनावधितमस्तु मा विद्विषावहै ॐ शान्ति शान्ति शान्तिः हरि ओं शुभमुञ्जाविन शुभाशयु ಇವತ್ತಿನ ದಿನವೂ ಕೂಡ ನಾವು ಆದಿಗುರು ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಆದಿಗುರು ಶಂಕರಾಚಾರ್ಯರು ಕೇರಳದ ಕಾಲಟೆಯಲ್ಲಿ ತನ್ನ ತಾಯಿಯ ಹತ್ತಿರ ಅವರು ವಾಸಿಸಿದ್ದಾರೆ ಹೀಗಾಗಿ ಅವರ ಜೊತೆಗೆ ವಾದ ವಿವಾದ ಸಂವಾದ ಮಾಡಲಿಕ್ಕೆ ಅನೇಕಾನೇಕ ಜನರು ತಂಡೋಪತಂಡವಾಗಿ ಬರ್ತಾ ಇದ್ದರು ತಮ್ಮ ಸಂಶಯ ಸಂದೇಹಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದರು ಅವರ ಪ್ರವಚನವನ್ನು ಕೇಳಲಿಕ್ಕೆ ಸಹಸ್ರಾರು ಜನರು ಅವರ ಸುತ್ತಮುತ್ತಲು ಕುಳಿತುಕೊಳ್ಳಲಾರಂಭಿಸಿದರು ಆದರೂ ಸಹಿತ ಆರಂಬೆ ಮಗನನ್ನು ನೋಡಿ ತುಂಬ ಖುಷಿ ಪಡುತ್ತಾಳೆ ಆದರೂ ಸಹಿತ ಅವಳ ಆರೋಗ್ಯ ಏನೋ ಏನೋ ಕೆಡುತ್ತಾ ಬನ್ನ ಬರಲು ಹತ್ತಿತು ಅವಳು ಮಗನನ್ನು ಹೇಳ್ತಾಳೆ ಮಗು ಇನ್ನು ನನ್ನ ಕಾಲ ಮುಗಿಯಿತೆಂದು ಅನಿಸುತ್ತಾ ಇದೆ ಇತ್ತೀಚೆಗೆ ಬಳಿಕ ಬಳಲಿಕೆ ಹೆಚ್ಚಾಗುತ್ತಿದೆ ಅಂತ ಹೇಳುತ್ತಾರೆ ಅಮ್ಮ ನೀನು ವಿಶ್ರಾಂತಿಯನ್ನು ತೆಗೆದುಕೋ ಅಂತ ಹೇಳಿ ತಾಯಿಯನ್ನು ಹೇಳಿ ಮತ್ತೆ ಎಲ್ಲ ಸಭಿಕರೊಡನೆ ಅವರು ಮಾತನಾಡಲಿಕ್ಕೆ ಕುಳಿತುಕೊಳ್ಳುತ್ತಾರೆ ಆಗ ಅಲ್ಲಿರುವಂಥ ಒಬ್ಬ ಮಹಾನುಭಾವ ಆದಿಗುರು ಶಂಕರಾಚಾರ್ಯನ್ನು ಕೇಳ್ತಾರೆ ನಿಮ್ಮ ಎಲ್ಲ ಗ್ರಂಥಗಳನ್ನು ನಾನು ಅಭ್ಯಾಸ ಮಾಡಲಿಕ್ಕೆ ಇಚ್ಛಿಸಿದ್ದೇನೆ ನಿಮ್ಮ ಭಜಗೋವಿಂದಂ ಎನ್ನುವಂತಹ ಗ್ರಂಥ ತುಂಬ ಚೆನ್ನಾಗಿದೆ ಎಷ್ಟು ಚಿಕ್ಕದಾದ ಒಂದು ಸ್ತೋತ್ರದಲ್ಲಿಯೂ ಕೂಡ ಅನೇಕಾನೇಕ ಶಾಸ್ತ್ರ ವಿಚಾರಗಳನ್ನು ವಿಸ್ತಾರವಾಗಿ ಹೇಳಿದ್ದೀರಿ ಆದರೂ ನನಗೂ ಒಂದು ಸಂಶಯ ಇದೆ ಅದನ್ನು ಕೇಳಬೇಕು ಅಂತ ಕೇಳ್ತಾನೆ ಆಗಲಿ ಅಂತ ಹೇಳ್ತಾರೆ ಕುರುತೆ ಗಂಗಾ ಸಾಗರ ಗಮನ ರಥ ಪರಿಪಾಲನ ಮತವಾದಾನಂ ಜ್ಞಾನ ವಿಹೀನ ಮುಕ್ತಿಂ ಭಜತಿನ ಜನ್ಮಶತೇನು ಅಂತ ನೀವು ಜ್ಞಾನವನ್ನು ಹೊಗಳಿದ್ದೀರಿ ಜ್ಞಾನ ಯಜ್ಞದ ಮೂಲಕ ಪರಮಾತ್ಮನನ್ನು ಉಪಾಸನೆ ಮಾಡುವ ಮಹಾತ್ಮರಲ್ಲಿ ಐಕ್ಯದೃಷ್ಟಿ ಭೇದ ದೃಷ್ಟಿ ಇದೆಯಲ್ಲ ಆದರೂ ಎಲ್ಲರೂ ಅನೇಕ ದೇವತೆಗಳ ಉಪಾಸನೆ ಮಾಡುತ್ತಾರಲ್ಲ ಏಕೆ ಅಂತ ಪ್ರಶ್ನೆ ಕೇಳುತ್ತಾರೆ ಎಲ್ಲರೂ ಐಕ್ಯದೃಷ್ಟಿಯಿಂದನೇ ಉಪಾಸನೆ ಮಾಡಬಹುದಾಗಿತ್ತಲ್ಲ ಏಕೆ ಅನೇಕ ದೇವತಾ ಉಪಾಸನೆ ಪದ್ಧತಿಯನ್ನಿಟ್ಟಿದ್ದಾರೆ ಅಂತ ಅವನು ಕೇಳುತ್ತಾನೆ ಎಲ್ಲವೂ ತಿಳಿದರೂ ಸಹಿತ ಅನೇಕ ದೇವತಾ ಉಪಾಸನೆಯನ್ನ ಏಕೆ ಮಾಡಬೇಕೆನ್ನುವಂತಹ ಪ್ರಶ್ನೆಯನ್ನು ಆದಿಗುರು ಶಂಕರಾಚಾರ್ಯರ ಮುಂದೆ ಅವರು ಇಡುತ್ತಾರೆ ಹೀಗಾಗಿ ಹೀಗಾಗಿ ಈ ಪರಮಾತ್ಮನೆಂಬ ದೇವತೆ ಮೂಲತಃ ಒಬ್ಬನೇ ಆಗಿದ್ದರು ಜಗತ್ತಿನ ಸ್ಥಿತಿಗೋಸ್ಕರ ಆತ ಅನೇಕ ದೇವತೆಗಳ ರೂಪ ತಾಳಬೇಕಾಗುತ್ತದೆ ಸೃಷ್ಟಿ ಮಾಡುವಾಗ ಬ್ರಹ್ಮ ಸ್ಥಿತಿ ಮಾಡುವಾಗ ವಿಷ್ಣು ಲಯ ಮಾಡುವಾಗ ಅವನು ಶಿವನೆಂದು ನಾವು ಕಾಣುತ್ತೇವೆ ಪ್ರಪಂಚದ ವ್ಯಾವಹಾರಿಕ ಅಸ್ತಿತ್ವದಲ್ಲಿ ನಿಂತಿರುವ ಜಾಗೃತ ಪ್ರಪಂಚವೇ ಎನ್ನುವಂತಹವರಿಗೆ ವ್ಯಾವಹಾರಿಕ ಸತ್ಯ ಒಳಗೆ ಬರುವ ಅನೇಕ ದೇವತೆಗಳು ಉಪಾಸನೆಯು ಅವಶ್ಯಕವಾಗಿದೆ ಪರಮಾತ್ಮ ಪರಮಾರ್ಥಕ್ಕೆ ಏರಿದ ಉತ್ತಮ ಅಧಿಕಾರಿಗಳು ಜ್ಞಾನಿಗಳು ಅವರು ಏಕೋಪಾಸನೆಯನ್ನೇ ಮಾಡುತ್ತಾರೆ ಆದರೂ ಸಹಿತ ಪರಮಾತ್ಮನು ಒಬ್ಬನೇ ಆಗಿದ್ದರೂ ಅವನು ಏಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಮೊದ ಮೊದಲು ದೇವತೆಗಳನ್ನು ಕಾಣಬೇಕು ಅನಂತರ ಆ ದೇವತೆಗಳಲ್ಲಿ ಒಂದೇ ಚೈತನ್ಯವನ್ನು ಕಾಣಬೇಕು ಸಕ್ಕರೆ ಗೊಂಬೆಗಳಲ್ಲಿ ಪುರುಷ ಆಕೃತಿಯ ಸಕ್ಕರೆ ಗೊಂಬೆ ಸ್ತ್ರೀಯ ಆಕೃತಿಯ ಸಕ್ಕರೆ ಗೊಂಬೆ ಆನೆ ಒಂಟೆ ಕುದುರೆ ಇನ್ನು ಅನೇಕ ವಿವಿಧವಾಗಿರುವಂತಹ ಗೊಂಬೆಗಳಿರುತ್ತವೆ ಆದರೆ ಅದರಲ್ಲಿ ಸಕ್ಕರೆ ಹೇಗೆ ಒಂದೇ ಇದೆಯೋ ಹಾಗೆ ಪರಮಾತ್ಮನು ಕೂಡ ಅನೇಕವಾಗಿ ಕಂಡರೂ ಸಹಿತ ಅದು ಒಂದೇ ಚೈತನ್ಯವಿದೆ ಹೀಗಾಗಿ ಶರೀರವೇ ನಾನೆಂಬ ಸಹಜ ತಿಳುವಳಿಕೆ ಉಳ್ಳವರು ಜಾಗೃತ ಪ್ರಪಂಚವೇ ಸತ್ಯ ಎನ್ನುವರು ಅಂಥವರಿಗೆ ಅನೇಕಾನೇಕ ದೇವೆ ದೇವತೆಗಳಿದ್ದಾರೆ ದೇವತ ದೇವತೆಗಳನ್ನು ಕಾಣದೇ ಅವುಗಳಲ್ಲಿರುವಂಥ ಒಂದೇ ಚೈತನ್ಯವನ್ನು ನೇರವಾಗಿ ಕಾಣಲು ಸಾಧ್ಯವಿಲ್ಲ ಮಕ್ಕಳು ಸಹಿತ ನನಗೆ ಆ ಬ ಗೊಂಬೆ ಬೇಡ ಈ ಗೊಂಬೆ ಬೇಡ ಅಂಥೇಳಿ ಎಷ್ಟೋ ಜಗಳಾಡುತ್ತಾರೆ ಆದರೆ ನಿಜವಾಗಿ ತಿಳಿದಿರುವಂಥ ತಾಯಿಗೆ ಎಲ್ಲವೂ ಸಕ್ಕರೆ ಆದ ತಿಳಿಯದೇ ಇದ್ದವರಿಗೆ ಬೇರೆ ಬೇರೆ ಹಾಗೆಯೇ ತಿಳಿಯಲಾರದ ಮಧ್ಯಮ ವರ್ಗದವರಿಗೆ ಅನೇಕಾನೇಕ ದೇವತೆಗಳನ್ನಿಸುತ್ತಾರೆ ಹೀಗಾಗಿ ಆದರೂ ಸಹಿತ ಅನೇಕ ದೇವತಾ ಉಪಾಸನೆಯೇ ಏಕ ದೇವತಾ ಉಪಾಸನೆಗೆ ಅದು ಸಾಧನವಾಗಿದೆ ಹಿಂದಿನ ಜನ್ಮಗಳಲ್ಲಿ ಮಾಡಿ ಸಾಧನೆಗಳನ್ನು ಮಾಡಿ ಪಕ್ವಗೊಂಡು ಹುಟ್ಟುವಾಗಲೇ ಹೆಚ್ಚಿನ ಅರ್ಹತೆಯನ್ನು ಪಡೆದುಕೊಂಡು ಬಂದ ಜ್ಞಾನಿಗಳ ಮಾತು ಅದು ಬೇರೇನೇ ಆಗಿದೆ ಅವತಾರಿ ಪುರುಷರ ಮಾತನೇ ಬೇರೆ ಅವರು ನೇರವಾಗಿ ಆ ಅದ್ವಿತೀಯವಾದ ಚೈತನ್ಯವನ್ನೇ ನೋಡಬಲ್ಲರು ಹೇಗೆ ನಾನು ಅಂತ ಹೇಳ್ತೇನೆ ಕಣ್ಣೂ ನಾನೇ ಕಿವಿಯೂ ನಾನೇ ಕೈಕಾಲವೂ ನಾನೇ ನನ್ನ ಇಡೀ ಶರೀರದಲ್ಲಿರುವಂಥ ಪ್ರತಿಯೊಂದು ರೋಮ ರೋಮದಲ್ಲಿಯೂ ನಾನೇ ಇದ್ದೇನೆ ಹೇಗೋ ಹಾಗೆ ಇಡೀ ಸೃಷ್ಟಿಯಲ್ಲಿ ಆ ಪರಮಾತ್ಮನು ಒಬ್ಬನೇ ಇದ್ದಾನೆ ಆದರೂ ಸಹಿತ ಏಕತ್ವೇನ ಪರಮಾತ್ಮ ಉಪಾಸನೆ ಮಾಡುವ ಅರ್ಹತೆ ಉಳ್ಳವರು ಉತ್ತಮ ಅಧಿಕಾರಿಗಳು ಭೇದ ದೃಷ್ಟಿಯಿಂದ ಉಪಾಸನೆ ಮಾಡುವರು ಮಧ್ಯಮ ಅಧಿಕಾರಿಗಳು ಏಕೆ ಅಂತ ಹೇಳಿದರೆ ನಾವು ದೇವರ ಮನೆಯಲ್ಲಿ ದೇವತೆಗಳನ್ನು ಇಟ್ಟಿರ್ತೇವೆ ಕೃಷ್ಣನನ್ನು ಇಟ್ಟಿರ್ತೇವೆ ಲಕ್ಷ್ಮಿಯನ್ನು ಇಟ್ಟಿರ್ತೇವೆ ನಾಗಪ್ಪನ ಇಟ್ಟಿರ್ತೇವೆ ಮತ್ತು ಶಿವಲಿಂಗು ಇಟ್ಟಿರ್ತೇವೆ ಅನ್ನಪೂರ್ಣೇಶ್ವರಿ ಮೂರ್ತಿಯನ್ನು ಇಟ್ಟಿರ್ತೇವೆ ಅವು ಎಲ್ಲವೂ ಬೇರೆ ಬೇರೆ ಗಣಪತಿನೇ ಬೇರೆ ಕೃಷ್ಣನೇ ಬೇರೆ ಲಕ್ಷ್ಮಿನೇ ಬೇರೆ ಅನ್ನಪೂರ್ಣೇಶ್ವರಿನೇ ಬೇರೆ ಆ ಶಿವಲಿಂಗುನೇ ಬೇರೆ ನೋಡಲಿಕ್ಕೆ ಅವು ಬೇರೆ ಬೇರೆ ಆದರೂ ಸಹಿತ ಅದರಲ್ಲಿರುವಂತಹ ಬೆಳ್ಳಿ ಮಾತ್ರ ಅದು ಒಂದೇ ಆಗಿದೆ ಆ ಬೆಳ್ಳಿಯನ್ನು ನೋಡಿದವನು ಎಲ್ಲೇ ಭೇದವನ್ನು ನೋಡುತ್ತಾನೆ ಮೋಹ ಏಕತ್ವಮನು ಪಶ್ಯತಃ ಅಕ್ಕಸಾಲಿಗನಿಗೆ ಯಾವ ದೇವತೆಗಳ ಮೇಲೆ ಏನೇನೂ ಅಭಿಮಾನ ಇರುವುದಿಲ್ಲ ಅವನು ನೋಡುವುದು ಕೇವಲ ಅಲ್ಲಿರುವಂತ ಬೆಳ್ಳಿಗೆ ಮಾತ್ರ ಅದಕ್ಕಾಗಿ ಒಬ್ಬನು ರಾಮನ ಮೂರ್ತಿ ಮತ್ತು ಹನುಮಂತನ ಮೂರ್ತಿ ತರಲಿಕ್ಕೆ ಹೋದನಂತೆ ಅವಾಗ ರಾಮನ ಮೂರ್ತಿಗೆ ಹತ್ತು ಸಾವಿರ ಅಂತ ಹೇಳಿದ ಅಂತ ಬೆಳ್ಳಿದ್ರಿ ಹನುಮಂತನ ಮೂರ್ತಿಗೆ ಇಪ್ಪತ್ತು ಸಾವಿರ ಅಂದ ಅಂತ ಅವಾಗ ಈ ಮನುಷ್ಯ ಅಂದ ಅಂತ ಹನುಮಂತನಿಗಿಂತ ರಾಮ ಶ್ರೇಷ್ಠ ರಾಮ ದಾಸ ಅವನು ಅವನ ದೇವತೆ ಅದಕ್ಕೆ ಕಡಿಮೆ ಬೆಲೆ ಇದಕ್ಕೆ ಏಕೆ ಹೆಚ್ಚು ಅಂತ ಹೇಳಿದ ಅಂತ ಆವಾಗ ಅವನಂದ ಅಂತ ನೋಡ್ ಸ್ವಾಮಿ ಅದು ಶ್ರೇಷ್ಠ ಕನಿಷ್ಠ ನಮಗೆ ಗೊತ್ತಿಲ್ಲ ಹನುಮಂತ ಬಾಡಿ ಬಿಲ್ಡರ್ ಇದ್ದಾನೆ ಅವನ ಕ ಮೈಯೆಲ್ಲ ಗಟ್ಟಿ ಗಟ್ಟಿ ಆಗಿದೆ ಅದಕ್ಕಾಗಿ ಹನುಮಂತನ ಮೂರ್ತಿಗೆ ಹೆಚ್ಚಿಗೆ ಬೆಳ್ಳಿ ಅದು ಉಪಯೋಗ ಆಗಿದೆ ರಾಮನ ಮೂರ್ತಿಗೆ ಬೆಳ್ಳಿ ಕಡಿಮೆ ಆಗಿದೆ ಹೀಗಾಗಿ ನಾವು ತೂಕ ನೋಡ್ತೇವೆ ಹೊರತಾಗಿ ನಮಗೆ ಯಾವ ಭೇದ ಇಲ್ಲ ಅಂತೇಳಿ ತಿಳಿದಿರುವಂಥ ಅಕ್ಕ ಸಾಲಿಗೆನು ಹೇಗೆ ಹೇಳುತ್ತಾನೋ ಹಾಗೆ ಜ್ಞಾನಿಯು ಕೂಡ ಅದರಲ್ಲಿರುವಂಥ ಚೈತನ್ಯ ತತ್ವವನ್ನು ನೋಡುವುದಕ್ಕನೇ ಅವನು ಶ್ರೇಷ್ಠನಾಗಿರುವಂತಹ ಉತ್ತಮ ಅಧಿಕಾರಿಯಾಗಿದ್ದಾನೆ ಅದಕ್ಕಾಗಿ ಭಗವದ್ಗೀತೆಯನ್ನು ಉದಾಹರಣೆ ಕೊಟ್ಟು ಆದಿಗುರು ಶಂಕರಾಚಾರ್ಯರು ಉದಾರ ಉದಾಹರಣೆ ಕೊಡುತ್ತಾರೆ ಭಗವಂತನು ಜ್ಞಾನವನ್ನು ಮೂರು ವಿಧವಾಗಿ ಹೇಳಿದ್ದಾನೆ ಒಂದು ಸಾತ್ವಿಕ ಜ್ಞಾನ ಒಂದು ರಾಜಸಿಕ ಜ್ಞಾನ ಒಂದು ತಾಮಸಿಕ ಜ್ಞಾನವಾಗಿದೆ ಹೇಗೆ ಅಂತ ಹೇಳಿದರೆ ಸಾತ್ವಿಕ ಜ್ಞಾನವೆಂದರೆ ಸರ್ವಭೂತೇಶು ಏನೈಕಂ ಭಾವಮವ್ಯಯ ಮೀಕ್ಷತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಿದಿ ಸಾತ್ವಿಕಂ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕ ಇದರ ಅರ್ಥ ಸಕಲ ಜೀವಗಳಲ್ಲಿರುವ ಒಬ್ಬನೇ ಆದ ಪರಮಾತ್ಮನನ್ನು ಯಾವನು ಜ್ಞಾನದಿಂದ ಪರಮಾತ್ಮನನ್ನು ಜ್ಞಾನದಿಂದ ನೋಡಲು ಸಾಧ್ಯವೋ ಅದು ಸಾತ್ವಿಕ ಜ್ಞಾನ ಅದರಂತನೇ ರಾಜಸಿಕ ಜ್ಞಾನ ಅಂದರೆ ಪೃಥಕ್ವೇನು ನಾನಾ ಭಾವಾನ್ ಪೃಥಗ್ವಿಧಾನ್ ವೇತಿ ಸರ್ವೇಶು ಭೂತೇಶು ತಜ್ಞಾನಂ ವಿದ್ಯಿ ಸಾ ಅಂತ ಹೇಳ್ತಾರೆ ಈ ಶ್ಲೋಕ ಇಪ್ಪತ್ತೊಂದನೆಯದು ಶರೀರ ಭೇದಕ್ಕನುಸಾರವಾಗಿ ಎಲ್ಲ ಪ್ರಾಣಿಗಳನ್ನು ಭಿನ್ನವಾಗಿ ಭಿನ್ನವಾಗಿ ನೋಡುವ ಜ್ಞಾನವು ಅದು ರಾಜಸಿಕ ಜ್ಞಾನ ಪೃಥಕ್ವೇನ ಅಂತ ಹೇಳ್ತಾರೆ ಪೃಥಕ್ ಪೃಥಕ್ ಅಂದರೆ ಬೇರೆ ಬೇರೆ ಹೀಗಾಗಿ ಶರೀರಗಳೆಲ್ಲವೂ ಬೇರೆ ಬೇರೆಯಾಗಿದ್ದರೂ ಅದರೊಳಗಿರುವಂತಹ ಜೀವವು ಬೇರೆ ಬೇರೆ ಆಗಿದ್ದರೂ ಒಳಗಿರುವ ಪರಮಾತ್ಮನು ಅವನು ಒಬ್ಬನೇ ಆಗಿದ್ದಾನೆ ಹೇಗೆ ಅಂತ ಹೇಳಿದರೆ ಲೈಟ್ನಲ್ಲಿ ಇಸ್ತ್ರಿಯಲ್ಲಿ ಫ್ರಿಜ್ನಲ್ಲಿ ಟಿವಿಯಲ್ಲಿ ರೇಡಿಯೋದಲ್ಲಿ ಬೇರೆ ಬೇರೆ ಉಪಕರಣಗಳಿದ್ದರೂ ಸಹಿತ ಅದರಲ್ಲಿರುವಂತಹ ಚೈತನ್ಯ ಕರೆಂಟ್ ಒಂದೇ ಹೇಗಿದೆಯೋ ಹಾಗೇ ಇಲ್ಲೇನೂ ಕೂಡ ಬೇರೆ ಬೇರೆ ಶರೀರಗಳಿದ್ದರೂ ಬೇರೆ ಬೇರೆ ಜೀವಾತ್ಮರಿದ್ದರೂ ಸಹಿತ ಅದರಲ್ಲಿರುವಂತಹ ಚೈತನ್ಯ ಒಂದೇ ಆಗಿದೆ ಅದೇ ಉತ್ತಮವಾದದ್ದು ಅದಕ್ಕಾಗಿ ಮೇಲ್ನೋಟಕ್ಕೆ ಕಂಡುಬರುವ ಜೀವಭೇದವನ್ನಷ್ಟೇ ಗ್ರಹಿಸುವ ಜ್ಞಾನವು ರಾಜಸಿಕ ಜ್ಞಾನವಾದುದರಿಂದ ಅದು ಮಧ್ಯಮ ಜ್ಞಾನವು ಸಾತ್ವಿಕ ಜ್ಞಾನವು ಸತ್ವಗುಣದ ಉತ್ಕೃಷ್ಟದಿಂದ ಉಂಟಾಗುತ್ತದೆ ಸತ್ವಗುಣವು ಕಡಿಮೆ ಇದ್ದು ರಜೋಗುಣದ ಉತ್ಕೃಷ್ಟವಾದರೆ ಅದು ರಾಜಸಿಕ ಜ್ಞಾನ ಅನಿಸುತ್ತದೆ ಐಕ್ಯ ಜ್ಞಾನವು ಸಾತ್ವಿಕವಾದದ್ದರಿಂದ ಉತ್ತಮವಾದದ್ದು ಹೇಳಿ ಆದಿಗುರು ಶಂಕರಾಚಾರ್ಯರು ಎಲ್ಲರಿಗೆ ಸಾತ್ವಿಕ ಜ್ಞಾನವನ್ನೇ ಪಡೆದುಕೊಳ್ಳಬೇಕು ಎಂದು ಎಲ್ಲರಿಗೂ ತಿಳಿಸುತ್ತಾರೆ ಹೀಗಾಗಿ ಉತ್ತಮಾಧಿಕಾರಿಗಳು ಉತ್ತಮವಾದದ್ದನ್ನೇ ನೋಡುತ್ತಾರೆ ಭೇದ ಜ್ಞಾನವು ರಾಜಸಿಕ ಜ್ಞಾನವಾಗಿದೆ ಅದು ಮಧ್ಯಮವಾಗಿದೆ ಆದ್ದರಿಂದ ಅದು ಪಡೆಯುವ ಅರ್ಹತೆ ಉಳ್ಳವರು ಮಧ್ಯಮ ಅಧಿಕಾರಿಗಳು ಒಟ್ಟಾರೆ ಬೇರೆ ಬೇರೆ ಅರ್ಹತೆ ಬೇರೆ ಬೇರೆ ದೃಷ್ಟಿಯಿಂದ ಉಪಾಸನೆ ಮಾಡಿದರೂ ಅವರು ಗೊತ್ತಿದ್ದು ಗೊತ್ತಿಲ್ಲದೆಯೂ ಅವರೆಲ್ಲರೂ ಒಂದೇ ಪರಮಾತ್ಮನನ್ನು ಅವರು ಪೂಜಿಸುತ್ತಿದ್ದಾರೆ ಉಪಾಸಿಸುತ್ತಿದ್ದಾರೆ ಅದಕ್ಕಾಗಿ ವೇದಗಳು ಹೇಳುತ್ತವೆ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಶ್ಚಿತ್ ಅಂತರ್ವಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ನ ದ್ವಿತೀಯೋಸ್ತಿ ಕಶ್ಚಿತ್ ಸ ಏಕಃ ಅದಕ್ಕಾಗಿ ನೀವು ತಿಳಿದರೂ ಬ್ರಹ್ಮ ಇದ್ದೀರಿಪ್ಪ ನೀವು ತಿಳಿಯದೇ ಇದ್ದರೂ ಸಹಿತ ಬ್ರಹ್ಮ ಸ್ವರೂಪನೇ ಇದ್ದೀರಿ ಬ್ರಹ್ಮನನ್ನು ಹೊರತುಪಡಿಸಿ ಮತ್ತೊಂದು ಯಾವುದು ಇಲ್ಲವೇ ಇಲ್ಲ ಅಂಥೇಳಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಎನ್ನುವಂತಹ ತತ್ವವನ್ನು ಎಲ್ಲರಿಗೂ ತಿಳಿ ತಿಳಿಯಾಗಿ ತಿಳಿಸಿಕೊಟ್ಟರು ಎಲ್ಲರೂ ಶಂಕರಾಚಾರ್ಯರಿಗೆ ಜಯಘೋಷವನ್ನು ಹಾಕಿದರು